ಪಂಚಾಯತಿ ಕಡೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಮೊನ್ನೆ ಕೇಳ್ದಂಗೆ ನಿಮಗೆ ಬರಬೇಕಾಗಿರೋ ಸವಲತ್ತುಗಳನ್ನ ಒದಗಿಸಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇನ್ನು ಕೆಲವೇ ದಿನ ನಮ್ಮ ಪ್ರತಿ ವಾರ್ಡಲ್ಲೇನು ಸ್ವಚ್ಛತೆಯನ್ನು ಮಾಡುತ್ತಾ ಎಲ್ಲ ಅವರಿಗೆ ಕ್ಲೀನ್ ಮಾಡಿ ಇದು ಮಾಡ್ತಾರೆ ಎಲ್ಲರಿಗೂ ಅವ್ರಿಗೆ ಫಸ್ಟ್ ಆಗಿ ನಾವು ಧನ್ಯವಾದಗಳು ಅಂತ. ದೇವರು ಅದಾ ಮಸೀದ್ನಲ್ಲಿ ಅದಾ ಕೊಡೋಕೆ ಮುಂಚೆ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಮುಂಚೆ ಈ ಊರನ್ನು ಸ್ವಚ್ಛತೆ ಮಾಡೋರು ಯಾರಂದ್ರೆ ನಮ್ಮ ದೇವರುಗಳಾದ್ರು ಪೌರ ಕಾರ್ಮಿಕರು. ಮಾತು ಇಲ್ಲ, ಅವ್ರಿಗೆ ಕರೆಕ್ಟಾಗಿ ಸರ್ಕಾರ ಸವಲತ್ತು ಕೊಡ್ತಾ ಇದೆ. ಆ ಸವಲತ್ತನ್ನು ಉಪಯೋಗಿಸ್ಕೊಂಡು ಕಾರ್ಯಕ್ರಮಗಳು ಮಾಡಬೇಕು. ಸಣ್ಣ ಪುಟ್ಟ ನಮ್ಮ ಅಧಿಕಾರ ಸಲ್ಲಿಸುವಂತಹ ಎಷ್ಟೋ ದೇವಾನ ದೇವತೆಗಳು ಅಲಂಕಾರಕ್ಕೆ ಮಾತ್ರ ದೇವಾನ ದೇವತೆಗಳು ಅಂತ ಹೇಳಬೇಕು. ಅಲಂಕಾರಕ್ಕೆ ಮಾತ್ರ ದೇವರುಗಳು. ಆದರೆ ಆ ಒಂದು ದೇವಸ್ಥಾನ ಪಕ್ಕದಲ್ಲಿ ಒಂದು ನಾಯಿ ಸತ್ತೋಗಿದೆ ಅಂತ ಹೇಳಿದ್ರೆ ಆ ನಾಯಿ ಸತ್ತೋಗಿ 3 ದಿವಸ ಬೊಕ್ಕು ಬರ್ತದೆ ಅಂತೇಳಿ ಎಷ್ಟೋ ಜನ ಮೂಗು ಮುಚ್ಕೊಂಡು ಹೋಗ್ತಾ ಇರ್ತೀವಿ. ಯಾವ ದೇವರುಗಳು ಅದನ್ನು ಕಾಪಾಡಲ್ಲ. ಆ ನಾಯಿಯನ್ನು ಎತ್ತಾಕೋದು ಯಾರು? ಪೌರ ಕಾರ್ಮಿಕರು. ದೇವರು ಅಂತಾನೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪಾದಪೂಜೆಯನ್ನು ಮಾಡಲಿಕ್ಕೆ ಹೊರಡಿರುವಂತ ಈ ಒಂದು ಪ್ರಸಂಗ ನಾವು ನೋಡ್ತಾ ಇದ್ದೀವಿ. ಇಡೀ ದೇಶ ಮಟ್ಟದಲ್ಲಿ ಇವತ್ತು ಪೌರ ಕಾರ್ಮಿಕರು ದೇವರ ಥರ ಕಾಣುವಂಥ ಸಂದರ್ಭದಲ್ಲಿ ನಾವುಗಳು ಸಹ ಪೌರ ಕಾರ್ಮಿಕರು ಅಂತ ಏನು ಹೇಳ್ಕೊಂತೀವೋ, ಸರ್ಕಾರಿ ನೌಕರ, ಕೇಂದ್ರ ಸರ್ಕಾರಿ ನೌಕರಾಗ್ಬೋದು, ರಾಜ್ಯ ಸರ್ಕಾರಿ ನೌಕರಾಗ್ಬೋದು, ನೀವು ಸಹ ಒಬ್ಬ ನೌಕರರು. ನೀವು ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡುವಂಥವ್ರಲ್ಲ. ನೀವು ಇವತ್ತು ಬೇರೆ ದೇಶಗಳಲ್ಲಿ ಸಹ ಒಬ್ಬ IAS IPS ಯಾವ ಥರ ಒಂದು ಕಚೇರಿಗೆ ಬರ್ತಾರೋ ಪೌರ ಕಾರ್ಮಿಕರು ಅದೇ ರೀತಿ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಲ್ಲಿರುವಂಥ ಕೆಲವು ನ್ಯೂನತೆಗಳನ್ನು ನಾವು ಪಕ್ಕಕ್ಕೆ ಇಡಬೇಕು. ನೀವು ಒಬ್ಬ ಸಂಸಾರ ರೀತಿ ಬದುಕಬೇಕಲ್ಲ. ಇದ್ರ ಬಗ್ಗೆ ನಮ್ಮ ಕೌನ್ಸಿಲರ್ ಯೋಚನೆ ಮಾಡ್ತಾರ? 8 ತಿಂಗಳು ಪೇಮೆಂಟ್ ಅಂತ ಅಂತೇಳಿ ಇಡೀ ರಾಜ್ಯದಲ್ಲಿ ಧ್ವನಿ ಎತ್ತಿದ್ರು. ಇದ್ರ ಬಗ್ಗೆ ನಾನು ಯಾಕೆ ಕೇಳಬಾರ್ದು? ಒಂದು ಚರಣಿನ ಕಲ್ಲು ಅಡ್ಡ ಬಂದಿದೆ ಅಂತ ಹೇಳಿದ್ರೆ ಹೋಗಿ ಅದನ್ನ ಎತ್ತಲೇಬೇಕು. ಆರ್ಡ್ ಮಾಡೋಕ್ಕೆ ರೆಡಿ ಇರ್ತಾರೆ. ನಮ್ಮ ಪೌರ ಕಾರ್ಮಿಕರು, ನಮ್ಮ ಕುಟುಂಬದವರು, ಅವ್ರ ಸಂಸಾರ ಏನು, ಅವ್ರ ಮಕ್ಕಳೇನು, ಅವ್ರ ಜೀವನ ಏನು, ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನಾವು? ಮತ್ತು ದಯವಿಟ್ಟು ಹೇಳ್ತೀನಿ, ನಮ್ಮ ವೇದಿಕೆ ಮೇಲೆ ಇರುತ್ತೆ ಎಲ್ಲ ಸದಸ್ಯರಿಗೂ ನಮ್ಗೆ ಒಂದು ಉದ್ದೇಶಕ್ಕಿದೆ. ನಾವು ಒಬ್ಬ ಸದಸ್ಯರಾಗಿದ್ದೀವಿ. ಸದಸ್ಯ ಆದಮೇಲೆ ಒಂದು ಸಾಧನೆ ಅನ್ನೋದು ನಮ್ಮ ಜೊತೆ ಇರ್ತದೆ. ಹುದ್ದೆ ನಮ್ಮ ಜೊತೆ ಯಾವತ್ತೂ ಇರಲ್ಲ, ಯಾವತ್ತೂ ಹುದ್ದೆ ಇರಲ್ಲ. 5 ವರ್ಷಕ್ಕೆ ನಾವು ಸದಸ್ಯ ಆಗಿರ್ತೀವಿ, ಅಧ್ಯಕ್ಷರಾಗಿರ್ತೀವಿ, ಉಪಾಧ್ಯಕ್ಷರಾಗಿರ್ತೀವಿ. 5 ವರ್ಷ ಆದಮೇಲೆ ಮತ್ತೆ ಮುಂದೆ ಬರ್ಬೋದು, ಮತ್ತೆ ಅದು ಬೇರೆ. ಆದರೆ ಪೌರ ಕಾರ್ಮಿಕರು 20 ವರ್ಷ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು ಅನ್ನೋದು. ಇವ್ರನ್ನ ಇದನ್ನ ನಂಬಿಕೊಂಡು ಕೆಲಸ ಮಾಡ್ತಾ ಇರ್ತದೆ. ನಾವು ಏನೋ ಒಂದು ಸಾಧನೆ ಅನ್ನೋದು ಮಾಡಿ ತೋರಿಸ್ಬೇಕಾಗ್ತದೆ. ಆ ಸಾಧನೆ ಮಾಡಲಿಕ್ಕೆ ಇವತ್ತು ನಮ್ಮ ಇಸ್ಮಾಯಿಲ್ ಬಾಬು ಸರ್ ಹೇಳಿದ್ರು, ಪೌರ ಕಾರ್ಮಿಕರು ಮುಂದೆ ಬರ್ತೀವಿ, ಪ್ರತಿ ದಿನ ಸ್ವಚ್ಛತೆ ಮಾಡಲಿಕ್ಕೆ ಮುಂದೆ ಬರ್ತೀವಿ. ನಮಗೆ ಎಷ್ಟೋ ಅನಾರೋಗ್ಯ ಕಾಯಿಲೆಗಳಿದ್ರು ನಾವು ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತೀವಿ. ನಮ್ಮ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಯಾರು ಬರ್ತು? ನಾನು ಎಷ್ಟೋ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸ್ಬೇಕಿತ್ತು. ಬಟ್ ಕಾರಣಾಂತರಗಳಿಂದ ನಾವೇ ಚಿಕ್ಕದಾಗಿ ಚೊಕ್ಕವಾಗಿ ಆಚರಿಸ್ಕೊಳ್ತಾ ಇದ್ದೀವಿ. ಈ ಒಂದು ದಿನ ಪೌರ ಕಾರ್ಮಿಕರ ದಿನಾಚರಣೆ ಅಂತ ಸರ್ಕಾರ ಮಾಡಿರೋದೆ ನಿಮ್ಮಿಂದ ಸರ್ಕಾರ ಇದೆ, ನಿಮ್ಗೋಸ್ಕರ ಸರ್ಕಾರ ಇದೆ ಅಂತ ತಿಳಿಸೋದು. ಬಾಮ್ಮ